ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು 5 ಜುಲೈ 2023 ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತೋಗೋಣ. ಈ ವಿಡಿಯೋನ ಆರಂಭ ಮಾಡೋಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋಗೊಂದು ತಪ್ಪದೆ ಲೈಕ್ ಅನ್ನು ಕೊಡಿ. ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ. ನಿನ್ನೆ ಪ್ರಶ್ನೆಗಳ ಉತ್ತರಗಳು: ಭಾರತದ ಸಾಲಿಸಿಟರ್ ಜನರಲ್ ಆಗಿ ಯಾರು ಮರು ನೇಮಕಗೊಂಡಿದ್ದಾರೆ? ತುಷಾರ್ ಮೆಹ್ತಾ. ಮಾವೇನ್ ಬಾಹ್ಯಾಕಾಶ ನೌಕೆಯು ಯಾವ ಬಾಹ್ಯಾಕಾಶ ಸಂಸ್ಥೆಗೆ ಸಂಬಂಧಿಸಿದೆ? ನಾಸಾ. ಈ ಎರಡು ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಗೊತ್ತಿಲ್ಲ ಅಂದ್ರೆ ನಿನ್ನೆ ವಿಡಿಯೋ ಜುಲೈ 4 ವಿಡಿಯೋನ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ವೀಕ್ಷಣೆ ಮಾಡಿ. ವಿವರಣಾತ್ಮಕ ಪ್ರಶ್ನೋತ್ತರಗಳು: 2023 ಯಾವ ದಿನದಂದು ಗುರು ಪೂರ್ಣಿಮಾ ದಿನವನ್ನ ಆಚರಿಸಲಾಗಿದೆ? ವೆನ್ ವಾಸ್ ದಿ ಗುರು ಪೂರ್ಣಿಮಾ ಡೇ ಸೆಲೆಬ್ರೇಟೆಡ್ ಇನ್ 2023? ಉತ್ತರ ಆಪ್ಷನ್ 3, ಜುಲೈ 3. ಸಂಸ್ಕೃತಿ ಸಚಿವಾಲಯದ ಅಧೀನದಲ್ಲಿರುವಂತಹ ಅಂತಾರಾಷ್ಟ್ರೀಯ ಬೌದ್ಧ ಒಕ್ಕೂಟವು ಜುಲೈ 3 ಆಷಾಢ ಪೂರ್ಣಿಮೆಯನ್ನ ಧರ್ಮಚಕ್ರ ಪ್ರವರ್ತನಾ ದಿವಸ್ ಎಂದು ನವದೆಹಲಿಯ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯದಲ್ಲಿ ಆಚರಣೆ ಮಾಡಿದೆ. ಆಷಾಢ ಪೂರ್ಣಿಮಾ ಬಗ್ಗೆ ನೋಡೋದಾದ್ರೆ ಈ ದಿನವನ್ನ ಗುರು ಪೂರ್ಣಿಮಾ ಅಂತ ಕೂಡ ಆಚರಿಸಲಾಗುತ್ತದೆ ಮತ್ತು ಇದು ಭಾರತೀಯ ಕ್ಯಾಲೆಂಡರ್ ಪ್ರಕಾರ ಪ್ರತಿ ವರ್ಷ ಆಷಾಢ ಮಾಸದ ಹುಣ್ಣಿಮೆಯ ದಿನದಂದು ಬರುತ್ತದೆ. ಈ ದಿನವನ್ನ ಶ್ರೀಲಂಕಾದಲ್ಲಿ ಎಸಲಾಪೋಯ ಮತ್ತು ಥೈಲ್ಯಾಂಡ್ನಲ್ಲಿ ಅಸನ್ಹಾ ಬುಚ್ಚ ಎಂದು ಆಚರಿಸಲಾಗುತ್ತದೆ. ವಾರಣಾಸಿಯ ಸಮೀಪದಲ್ಲಿರುವಂತಹ ಇಂದಿನ ಸಾರನಾಥದಲ್ಲಿರುವಂತಹ ಜಿಂಕೆ ವನದಲ್ಲಿ ಮೊದಲ 5 ತಪಸ್ವಿ ಶಿಷ್ಯರಿಗೆ ಅಥವಾ ಪಂಚವರ್ಗೀಯ ಒಂದು ಜ್ಞಾನೋದಯವನ್ನು ನೀಡಿರುವಂತಹ ಗೌತಮ ಬುದ್ಧನ ಮೊದಲ ಬೋಧನೆಗಾಗಿ ಈ ದಿನವನ್ನ ನೆನಪಿಸಿಕೊಳ್ಳಲಾಗುತ್ತದೆ. ಈ ದಿನವನ್ನ ಬೌದ್ಧರು ಮತ್ತು ಹಿಂದೂಗಳು ತಮ್ಮ ಗುರುಗಳಿಗೆ ಗೌರವವನ್ನು ಸೂಚಿಸುವ ದಿನವಾಗಿ ಗುರು ಪೂರ್ಣಿಮಾ ಎಂದು ಆಚರಿಸುತ್ತಾರೆ. ನಲ್ಲಮಲ ಬೆಟ್ಟಗಳು ಈ ಕೆಳಗಿನ ಯಾವ ಪರ್ವತ ಶ್ರೇಣಿಗಳಲ್ಲಿ ನೆಲೆಗೊಂಡಿವೆ? ದಿ ನಲ್ಲಮಲ ಹಿಲ್ಸ್ ಆರ್ ಸಿಚುವೇಟೆಡ್ ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ಮೌಂಟೇನ್ ರೇಂಜಸ್? ಉತ್ತರ ಆಪ್ಷನ್ 1, ಪೂರ್ವಘಟ್ಟ. ನಲ್ಲಮಲ ಅರಣ್ಯ ಪ್ರದೇಶಗಳಲ್ಲಿ ಹುಲಿಗಳ ಸಂತಾನೋತ್ಪತ್ತಿ ಚಕ್ರವನ್ನು ರಕ್ಷಿಸಲು ಅರಣ್ಯ ಅಧಿಕಾರಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ನಲ್ಲಮಲ್ಲ ಅರಣ್ಯ ಬಗ್ಗೆ ನೋಡೋದಾದ್ರೆ ಇದು ದಕ್ಷಿಣ ಭಾರತದಲ್ಲಿನ ಅಡೆತಡೆ ಇಲ್ಲದಿರುವಂತಹ ಅರಣ್ಯದ ದೊಡ್ಡ ವಿಸ್ತಾರವಾಗಿದೆ. ಇದು ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ 5 ಜಿಲ್ಲೆಗಳಲ್ಲಿ ಹರಡಿಕೊಂಡಿದೆ. ಇದು ನಲ್ಲಮಲ ಬೆಟ್ಟಗಳಲ್ಲಿ ನೆಲೆಗೊಂಡಿದೆ ಮತ್ತು ಪೂರ್ವ ಘಟ್ಟಗಳ ಒಂದು ಭಾಗವಾಗಿದೆ. ಇದು ಕೃಷ್ಣಾ ನದಿಯ ದಕ್ಷಿಣಕ್ಕೆ ಕಂಡುಬರುತ್ತದೆ. ಈ ಅರಣ್ಯವು ಉತ್ತಮ ಹುಲಿ ಜನಸಂಖ್ಯೆಯನ್ನು ಹೊಂದಿದೆ ಮತ್ತು ಕಾಡಿನ ಒಂದು ಭಾಗವು ನಾಗಾರ್ಜುನ ಸಾಗರ್ ಶ್ರೀಶೈಲಂ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಸೇರಿದೆ. ಕೆಳಗಿನವುಗಳಲ್ಲಿ ಬೆಲಾರಸ್ನ ರಾಜಧಾನಿ ಯಾವುದು? ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಈಸ್ ದಿ ಕ್ಯಾಪಿಟಲ್ ಆಫ್ ಬೆಲಾರಸ್? ಉತ್ತರ ಆಪ್ಷನ್ 2, ಮಿನ್ಸ್ಕ್. ನೆದರ್ಲೆಂಡ್ಸ್ನಲ್ಲಿರುವಂತಹ ಬೆಲಾರಸ್ನ ರಾಯಭಾರ ಕಚೇರಿಯನ್ನ ಇತ್ತೀಚೆಗೆ ಧ್ವಂಸಗೊಳಿಸಲಾಗಿದೆ ಅಂತ ವರದಿಯಾಗಿದೆ. ಬೆಲಾರಸ್ ಬಗ್ಗೆ ನೋಡೋದಾದ್ರೆ ಇದು ಪೂರ್ವ ಯುರೋಪ್ನ ಭೂಮಿಯಿಂದ ಆವೃತವಾಗಿರುವಂತಹ ಒಂದು ದೇಶವಾಗಿದೆ. ಬೆಲಾರಸ್ ಗಡಿಯಲ್ಲಿರುವಂತಹ ದೇಶಗಳು ಯಾವುದಂದ್ರೆ ಇದು ಈಶಾನ್ಯಕ್ಕೆ ರಷ್ಯಾ ದೇಶವನ್ನು ಹೊಂದಿದೆ, ಆಮೇಲೆ ದಕ್ಷಿಣಕ್ಕೆ ಒಂದು ಉಕ್ರೇನ್ ದೇಶವನ್ನು ಹೊಂದಿದೆ, ಪಶ್ಚಿಮಕ್ಕೆ ಪೋಲೆಂಡ್ ಅನ್ನು ಹೊಂದಿದೆ, ವಾಯುವ್ಯಕ್ಕೆ ಲಿಥುವೇನಿಯಾ ಹಾಗೂ ಲಾಟ್ವಿಯಾ ಗಡಿಗಳನ್ನ ಈ ಒಂದು ಬೆಲಾರಸ್ ಹೊಂದಿದೆ. ಆಮೇಲೆ ಈ ಒಂದು ಬೆಲಾರಸ್ನ ರಾಜಧಾನಿ ಮತ್ತು ಅತ್ಯಂತ ದೊಡ್ಡ ನಗರ ಯಾವುದಂದ್ರೆ ಮಿನ್ಸ್ಕ್. ಸ್ಮಾರ್ಟ್ ಹೆಡ್ ಸರ್ಕಲ್ ನ ಮಾಸಪತ್ರಿಕೆಗಳನ್ನ ಅಂಚೆ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ 9380463196 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಆಮೇಲೆ ರಾಜ್ಯಾದ್ಯಂತ ಲಭ್ಯವಿರುವಂತಹ ಬುಕ್ ಸ್ಟೋರ್ ಲಿಸ್ಟ್ ಅನ್ನ ಇಲ್ಲಿ ಕೊಡಲಾಗಿದೆ. ನಿಮ್ಮ ಸ್ಕ್ರೀನ್ ಅನ್ನ ರೊಟೇಟ್ ಮಾಡಿ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಅನ್ನ ನೋಡ್ಕೋಬಹುದಾಗಿದೆ. ಪರಿಸರ ಮತ್ತು ಅರಣ್ಯಕ್ಕೆ ಸಂಬಂಧಿಸಿದಂತೆ WCCB ಯ ವಿಸ್ತೃತ ರೂಪ ಏನು? ವಾಟ್ ಈಸ್ ದಿ ಫುಲ್ ಫಾರ್ಮ್ ಆಫ್ WCCB ವಿತ್ ರೆಸ್ಪೆಕ್ಟ್ ಟು ಎನ್ವಿರಾನ್ಮೆಂಟ್ ಅಂಡ್ ಫಾರೆಸ್ಟ್ರಿ? ಉತ್ತರ ಆಪ್ಷನ್ 3, ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ. ಇತ್ತೀಚೆಗೆ ವನ್ಯಜೀವಿ ಅಪರಾಧ ನಿಯಂತ್ರಣ ಬ್ಯೂರೋ ಅಥವಾ WCCB ಅಧಿಕಾರಿಗಳಿಗೆ ಎಲ್ಲಾ ಹುಲಿ ಸಂರಕ್ಷಿತ ಪ್ರದೇಶಗಳಿಗೆ ಭೇಟಿ ನೀಡುವಂತೆ ನಿರ್ದೇಶನ ನೀಡಿ ರೆಡ್ ಅಲರ್ಟ್ ನೀಡಿದೆ. ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ಅಥವಾ WCCB ಇದು ದೇಶದಲ್ಲಿ ಸಂಘಟಿತ ವನ್ಯಜೀವಿ ಅಪರಾಧವನ್ನು ಎದುರಿಸಲು ಭಾರತ ಸರ್ಕಾರದಿಂದ ಸ್ಥಾಪಿಸಲಾಗಿರುವಂತಹ ಶಾಸನಬದ್ಧ ಸಂಸ್ಥೆಯಾಗಿದೆ. ವನ್ಯಜೀವಿ ರಕ್ಷಣಾ ಕಾಯ್ದೆ 1972 ತಿದ್ದುಪಡಿ ಮಾಡುವ ಮೂಲಕ ಇದನ್ನು ರಚನೆ ಮಾಡಲಾಗಿದೆ. ನೋಡಲ್ ಸಚಿವಾಲಯ ಯಾವುದಂದ್ರೆ ಪರಿಸರ ಮತ್ತು ಅರಣ್ಯ ಸಚಿವಾಲಯ.
ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ದಕ್ಷಿಣ ಏಷ್ಯಾ ಪ್ರಾದೇಶಿಕ ಉದ್ದೀಪನ ಮದ್ದು ಸೇವನೆ ವಿರೋಧಿ ಸಂಸ್ಥೆ ಅಥವಾ SARADO ಯಾವ ವರ್ಷದಲ್ಲಿ ಪ್ರಾರಂಭವಾಗಿದೆ? ಸೌತ್ ಏಷ್ಯಾ ರೀಜನಲ್ ಆಂಟಿ ಡೋಪಿಂಗ್ ಆರ್ಗನೈಸೇಷನ್ SARADO ವಾಸ್ ಎಸ್ಟಾಬ್ಲಿಶ್ಡ್ ಇನ್ ವಿಚ್ ಇಯರ್? ಉತ್ತರ ಆಪ್ಷನ್ 3, 2007. ಇತ್ತೀಚೆಗೆ ಭಾರತದ ರಾಷ್ಟ್ರೀಯ ಉದ್ದೀಪನ ಮದ್ದು ಸೇವನೆ ನಿಗ್ರಹ ಸಂಸ್ಥೆ ನಾಡಾ, ದಕ್ಷಿಣ ಏಷ್ಯಾ ಪ್ರಾದೇಶಿಕ ಉದ್ದೀಪನ ಮದ್ದು ಸೇವನೆ ವಿರೋಧಿ ಸಂಸ್ಥೆಯಾಗಿರುವಂತಹ SARADO ಇದರೊಂದಿಗೆ ನವದೆಹಲಿಯಲ್ಲಿ ತಿಳುವಳಿಕೆ ಒಪ್ಪಂದಕ್ಕೆ ಎರಡೂ ಸಹಿ ಹಾಕಿವೆ. ಸೌತ್ ಏಷ್ಯಾ ರೀಜನಲ್ ಆಂಟಿ ಡೋಪಿಂಗ್ ಆರ್ಗನೈಸೇಷನ್ ಅಥವಾ SARADO ಇದನ್ನು 16 ಮೇ 2007 ಮಾಲ್ಡೀವ್ಸ್ನಲ್ಲಿ ನಡೆದಿರುವಂತಹ ದಕ್ಷಿಣ ಏಷ್ಯಾ ವಿರೋಧಿ ಡೋಪಿಂಗ್ ಕಾರ್ಯಕ್ರಮದ ಪ್ರಾಜೆಕ್ಟ್ ಅಭಿವೃದ್ಧಿ ಸಭೆಯಲ್ಲಿ ರಚನೆ ಮಾಡಲಾಗಿದೆ. ಇದರ ಸದಸ್ಯ ರಾಷ್ಟ್ರಗಳು ಯಾವುದಂದರೆ ಬಾಂಗ್ಲಾದೇಶ, ಭೂತಾನ್, ಮಾಲ್ಡೀವ್ಸ್, ನೇಪಾಳ ಮತ್ತು ಶ್ರೀಲಂಕಾ, ಒಟ್ಟು 5 ಸದಸ್ಯ ರಾಷ್ಟ್ರಗಳಿವೆ. ಇದರ ಗುರಿ ಏನಂದರೆ ಕ್ರೀಡೆಯಲ್ಲಿ ಡೋಪಿಂಗ್ ವಿರುದ್ಧದ ಹೋರಾಟವನ್ನು ಉತ್ತೇಜಿಸುವುದು. ಮುಂದಿನ ವಿವರಣಾತ್ಮಕ ಪ್ರಶ್ನೋತ್ತರಗಳನ್ನು ನೋಡೋಕ್ಕಿಂತ ಮೊದಲು ಒನ್ ಲೈನ್ ಕರೆಂಟ್ ಅಫೇರ್ಸ್ಗಳನ್ನು ನೋಡೋಣ. ಶಾಂಘೈ ಸಹಕಾರ ಸಂಘಟನೆಯ 23ನೇ ಶೃಂಗಸಭೆಯು ಯಾರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ? ಭಾರತ. ಕೋಲ್ ಇಂಡಿಯಾದ ಹೊಸ ಅಧ್ಯಕ್ಷ ಮತ್ತು MDಯಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? PM ಪ್ರಸಾದ್. ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಬ್ಯಾಕ್ ಸ್ಟ್ರೋಕ್ ಈವೆಂಟ್ನಲ್ಲಿ ಯಾವ ಈಜುಗಾರ ಹೊಸ ರಾಷ್ಟ್ರೀಯ ದಾಖಲೆಯನ್ನು ರಚನೆ ಮಾಡಿದ್ದಾರೆ? ಮನಾ ಪಟೇಲ್. ಅಸ್ಸಾಂನಿಂದ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡಕ್ಕೆ ಪ್ರವೇಶ ಮಾಡಿರುವಂತಹ ಮೊದಲ ಆಟಗಾರ್ತಿಯಾರು? ಉಮಾ ಛೆಟ್ರಿ. ವಿತಾಸ್ತ ಕಾರ್ಯಕ್ರಮ ಯಾವ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಿಸಿದೆ? ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ. UK ಸರ್ಕಾರ ಯಾರಿಗೆ ಪಾಯಿಂಟ್ಸ್ ಆಫ್ ಲೈಟ್ ಗೌರವ ನೀಡಿ ಗೌರವಿಸಿದೆ? ರಾಜೇಂದರ್ ಸಿಂಗ್ ದತ್. ಜಿಜೈ ತೋಳನ್ನ ಅಥವಾ ಆರ್ಮನ್ನ ಯಾವ ದೇಶವು ಅಭಿವೃದ್ಧಿಪಡಿಸಿದೆ? ಜಪಾನ್ ದೇಶ. ಕೆಳಗಿನ ಯಾವ ಷೇರು ವಿನಿಮಯವು ತನ್ನ ಸೂಚ್ಯಂಕಕ್ಕೆ ಸೆನ್ಸೆಕ್ಸ್ ಎಂದು ಹೆಸರು ಹೊಂದಿದೆ? ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟಾಕ್ ಎಕ್ಸ್ಚೇಂಜ್ ಹ್ಯಾಸ್ ಇಟ್ಸ್ ಇಂಡೆಕ್ಸ್ ನೇಮ್ಡ್ ಆಸ್ ಸೆನ್ಸೆಕ್ಸ್? ಉತ್ತರ ಆಪ್ಷನ್ 2, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಥವಾ BSE. ದೇಶದ ಷೇರು ಮಾರುಕಟ್ಟೆಗಳಲ್ಲಿ ಗೂಳಿಯ ಓಟ ಮುಂದುವರೆದಿದ್ದು ಮುಂಬೈ ಷೇರುಪೇಟೆ ಸೂಚ್ಯಂಕ ಸೆನ್ಸೆಕ್ಸ್ 65,400 ಅಂಶಗಳನ್ನು ದಾಟಿದೆ. ರಾಷ್ಟ್ರೀಯ ಷೇರುಪೇಟೆ ಸೂಚ್ಯಂಕ ನಿಫ್ಟಿ 19,300 ಅಂಶಗಳನ್ನು ದಾಟಿದೆ. ಈ ಎರಡೂ ಸೂಚ್ಯಂಕಗಳು ಇತ್ತೀಚೆಗೆ ವಹಿವಾಟಿನಲ್ಲಿ ಹೊಸ ಗರಿಷ್ಠ ಮಟ್ಟವನ್ನು ತಲುಪಿವೆ. ವಿದೇಶಿ ಹೂಡಿಕೆಯ ಒಳಹರಿವು, ದೇಶದ ಅರ್ಥವ್ಯವಸ್ಥೆಯ ಬಗೆಗಿನ ಆಶಾವಾದವು ಮಾರುಕಟ್ಟೆಯಲ್ಲಿ ವಹಿವಾಟಿಗೆ ನೆರವಾಗಿವೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಥವಾ BSE. BSE ಏಷ್ಯಾದ ಮೊದಲ ಮತ್ತು 6 ಮೈಕ್ರೋಸೆಕೆಂಡ್ಗಳ ವೇಗದೊಂದಿಗೆ ವಿಶ್ವದ ಅತ್ಯಂತ ವೇಗದ ಸ್ಟಾಕ್ ಎಕ್ಸ್ಚೇಂಜ್ ಅಥವಾ ಷೇರು ವಿನಿಮಯ ಕೇಂದ್ರ ಆಗಿದೆ. BSEಯನ್ನ 1875 ಸ್ಥಳೀಯ ಷೇರು ಮತ್ತು ಸ್ಟಾಕ್ ಬ್ರೋಕರ್ ಅಸೋಸಿಯೇಷನ್ ಆಗಿ ಸ್ಥಾಪನೆ ಮಾಡಲಾಯಿತು. ಇದರ ಪ್ರಧಾನ ಕಚೇರಿ ಮುಂಬೈನಲ್ಲಿದೆ. ಸೆನ್ಸೆಕ್ಸ್ನ ವಿಸ್ತೃತ ರೂಪ ಏನಂದರೆ ಸೆನ್ಸಿಟಿವ್ ಇಂಡೆಕ್ಸ್. ಸೆನ್ಸೆಕ್ಸ್ BSEನ ಒಂದು ಷೇರು ವಿನಿಮಯ ಸೂಚ್ಯಂಕವಾಗಿದೆ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಥವಾ NSE 1992 ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ NSEಯನ್ನು ಮುಂಬೈನಲ್ಲಿ ಸ್ಥಾಪಿಸಲಾಗಿದೆ. NSE ಸೂಚ್ಯಂಕವನ್ನು NIFTY 50 ಎಂದು ಹೆಸರಿಸಲಾಗಿದೆ. ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಥವಾ SEBI ಇದನ್ನು 1992 ಶಾಸನಬದ್ಧ ಸಂಸ್ಥೆಯಾಗಿ ಸ್ಥಾಪನೆ ಮಾಡಲಾಗಿದೆ. ಇದು ಭಾರತದಲ್ಲಿನ ಷೇರು ಮಾರುಕಟ್ಟೆಯ ನಿಯಂತ್ರಕವಾಗಿದೆ. ಇದರ ಪ್ರಧಾನ ಕಚೇರಿಯನ್ನ ಮುಂಬೈನಲ್ಲಿ ಹೊಂದಿದೆ. ಶ್ರೀಮತಿ ಮಾಧವಿ ಪುರಿ ಬೂಚ್ SEBIಯ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ. ಸ್ಯಾಫ್ ಚಾಂಪಿಯನ್ಶಿಪ್ 2023 ಗೆದ್ದವರು ಯಾರು? ಹೂ ಹ್ಯಾಸ್ ಒನ್ ಸ್ಯಾಫ್ ಚಾಂಪಿಯನ್ಶಿಪ್ 2023? ಉತ್ತರ ಆಪ್ಷನ್ 1, ಭಾರತ. ಭಾರತದ IT ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಿರುವಂತಹ ಸ್ಯಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಕುವೈತ್ ತಂಡವನ್ನು ಪೆನಾಲ್ಟಿ ಶೂಟೌಟ್ನಲ್ಲಿ 5-4 ಅಂತರದಿಂದ ಮಣಿಸಿರುವಂತಹ ಭಾರತದ ಫುಟ್ಬಾಲ್ ತಂಡ 9ನೇ ಬಾರಿ ಪ್ರಶಸ್ತಿ ಎತ್ತಿ ಹಿಡಿದು ದಾಖಲೆಯನ್ನು ನಿರ್ಮಾಣ ಮಾಡಿದೆ. ನಿಮಗಾಗಿ ಪ್ರಶ್ನೆಗಳು. 2023 ಯಾವ ದಿನದಂದು ಗುರು ಪೂರ್ಣಿಮಾ ದಿನವನ್ನು ಆಚರಣೆ ಮಾಡಲಾಗಿದೆ? ಸ್ಯಾಫ್ ಚಾಂಪಿಯನ್ಶಿಪ್ 2023 ಗೆದ್ದಿರುವಂತಹ ತಂಡ ಯಾವುದು? ಎರಡು ಪ್ರಶ್ನೆಗಳಿಗೆ ಸರಿಯಾಗಿರುವಂತಹ ಆನ್ಸರ್ಗಳನ್ನು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮಗೆ ಕಾಣ್ತಾ ಇದೆ. ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಸರಿಯಾಗಿರುವಂತಹ ಉತ್ತರಗಳನ್ನು ಕೊಡಿ. ನೋಡೋಣ ಎಷ್ಟು ಜನ ಆಕ್ಟಿವ್ ಆಗಿ ನಿಮ್ಮ ಉತ್ತರಗಳನ್ನು ಕಾಮೆಂಟ್ನಲ್ಲಿ ಟೈಪ್ ಮಾಡ್ತಿರಂತ.
ಆಮೇಲೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಮ್ಯಾಗಜಿನ್ಗಳು ಲಭ್ಯ ಇರುವಂತಹ ಬುಕ್ ಸ್ಟೋರ್ ಲಿಸ್ಟ್ ಅಲ್ಲಿ ಕೊಡಲಾಗಿದೆ. ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಿಮ್ಮ ಮ್ಯಾಗಜಿನ್ಗಳನ್ನ ಪಡೆದುಕೊಳ್ಬಹುದಾಗಿದೆ. ಆಮೇಲೆ ಬೆಂಗಳೂರಿನಲ್ಲಿ ಲಭ್ಯ ಇರುವಂತಹ ನಮ್ಮ ಮ್ಯಾಗಜಿನ್ ಲಿಸ್ಟ್ ಅಲ್ಲಿ ಕೊಡಲಾಗಿದೆ. ನಿಮ್ಮ ಒಂದು ಸಂಬಂಧಪಟ್ಟಿರುವಂತಹ ಒಂದು ಏಜೆಂಟ್ಗಳಿಗೆ ಒಂದು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮ್ಯಾಗಜಿನ್ಗಳನ್ನ ಪಡೆದುಕೊಳ್ಬಹುದಾಗಿದೆ. ಆಮೇಲೆ ಅಂಚೆ ಮೂಲಕ ನಮ್ಮ ಮ್ಯಾಗಜಿನ್ಗಳನ್ನ ನೀವು ನಿಮ್ಮ ಮನೆಗೆ ಅಥವಾ ನಿಮ್ಮ ಲೈಬ್ರರಿಗೆ ನೇರವಾಗಿ ಪಡಿಬೇಕಂದ್ರೆ 9380463196 ಈ ನಂಬರ್ಗೆ ವಾಟ್ಸಪ್ ಮಾಡೋ ಮೂಲಕ ನೇರವಾಗಿ ಅಂಚೆ ಮೂಲಕ ನೇರವಾಗಿ ನಮ್ಮ ಕಚೇರಿಯಿಂದನೇ ನಿಮ್ಮ ಮನೆಗೆ ಮ್ಯಾಗಜಿನ್ಗಳನ್ನು ಪಡೆದುಕೊಳ್ಳಿ. ಧನ್ಯವಾದ.